ನಮಸ್ಕಾರ ಗುಡ್ ಮಾರ್ನಿಂಗ್ 7am ನ್ಯೂಸ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಯಾವ ಮೂಲೆ ಆದರೂ ಸರಿ ಭಾರತೀಯರ ರಕ್ಷಣೆಗೆ ಬದ್ಧ ಉಕ್ರೇನ್ ಇಂದ ಭಾರತದ ಮೆಗಾ ಏರ್ ಲಿಫ್ಟ್ ಯುದ್ಧ ಭೂಮಿಯಿಂದ ನೂರಾರು ಜನರ ರಕ್ಷಣೆ ನ್ಯೂಸ್ 18 ನಲ್ಲಿ ಏರ್ ಲಿಫ್ಟ್ ನ ಇಂಚಿಂಚು ಮಾಹಿತಿ ಮೇರಾ ಭಾರತ್ ಮಹಾನ್ ಮೆಗಾ ಏರ್ ಲಿಫ್ಟ್ रणयुद्धದ ಮಧ್ಯೆ ಭಾರತೀಯರ ಏರ್ ಲಿಫ್ಟ್ ಅನ್ನು ಮಾಡಲಾಗ್ತಾ ಇದೆ ನಿನ್ನೆಯಿಂದ ಶುರುವಾಗಿರುವಂತದ್ದು ಮೊದಲ ಹಂತದಲ್ಲಿ ಈಗಾಗಲೇ 259 ಜನರನ್ನು ಕರೆದುಕೊಂಡು ಬರಲಾಗಿದೆ ಉಕ್ರೇನ್ನಿಂದ ಭಾರತಕ್ಕೆ ಆಗಮಿಸಿರುವಂತದ್ದು ಎರಡನೇ ವಿಮಾನ ಅದು ಉಕ್ರೇನ್ ಅಂದ್ರೆ ಉಕ್ರೇನ್ನ ಪಕ್ಕದ ದೇಶದಿಂದ ಏರ್ ಲಿಫ್ಟ್ ಅನ್ನು ಮಾಡಲಾಗ್ತಾ ಇದೆ ರುಮೇನಿಯಾದಿಂದ ದೆಹಲಿಗೆ ಬಂದಿರುವಂತದ್ದು ಎರಡನೇ ವಿಮಾನ ಮೊದಲ ವಿಮಾನದಲ್ಲಿ 219 ಜನ ಬಂದಿದ್ರು ಆ ಮೊದಲ ವಿಮಾನ 8 ಗಂಟೆ ಸುಮಾರಿಗೆ ಬಂತು ಎರಡನೇ ವಿಮಾನ ಬೆಳಗಿನ ಜಾವ 3 ಗಂಟೆಗೆ ಬಂದಿರುವಂತದ್ದು ಎರಡನೇ ವಿಮಾನದಲ್ಲಿ 240 ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ 240 ವಿದ್ಯಾರ್ಥಿಗಳಲ್ಲಿ ಕರ್ನಾಟಕದ 13 ವಿದ್ಯಾರ್ಥಿಗಳು ಬಂದಿದ್ದಾರೆ ಸದ್ಯ ದೆಹಲಿಯ ಕರ್ನಾಟಕ ಭವನದಲ್ಲಿದ್ದಾರೆ ಕನ್ನಡಿಗರು ದೆಹಲಿಯಲ್ಲಿರುವಂತ ಕರ್ನಾಟಕ ಭವನದಲ್ಲಿ ಅವರು ಉಳ್ಕೊಂಡಿರುವಂತದ್ದು ಕರ್ನಾಟಕದ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದರು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು 240 ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದರು ಕೇಂದ್ರ ಸಚಿವ ಎರಡನೇ ವಿಮಾನದಲ್ಲಿ 240 ವಿದ್ಯಾರ್ಥಿಗಳು ಬಂದಿದ್ದಾರೆ ಇಂದು ಮತ್ತೆರಡು ವಿಮಾನಗಳ ಮೂಲಕ ಭಾರತೀಯರು ಬರಲಿರುವಂತದ್ದು ನಾಲ್ಕು ದೇಶಗಳ ಸಹಕಾರದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ ಪರಿಸ್ಥಿತಿ ಆಧರಿಸಿ ಮತ್ತಷ್ಟು ವೇಗವಾಗಿ ಭಾರತೀಯರನ್ನ ಕರೆತರಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ತಿಳಿಸಿದರು ನಾಲ್ಕು ದೇಶಗಳು ಅಂದರೆ ಪೋಲ್ಯಾಂಡ್ ಸ್ಲೋವೇಕಿಯಾ ಹಂಗೇರಿಯಾ ಹಾಗೆ ರೊಮೇನಿಯಾ ಈ ನಾಲ್ಕು ದೇಶಗಳಿಂದ ಭಾರತೀಯರನ್ನ ಕರೆತರುವಂಥ ನಿಟ್ಟಿನಲ್ಲಿ ಆಪರೇಷನ್ ಶುರು ಮಾಡಲಾಗಿದೆ ಆಪರೇಷನ್ ಗಂಗಾ ಹೆಸರಿನಲ್ಲಿ ಈ ಒಂದು ಭಾರತೀಯರ ಏರ್ ಲಿಫ್ಟ್ ಆಗ್ತಾ ಇದೆ ಮೊದಲ ವಿಮಾನ ಏನು ಬಂತು ಆ ಮೊದಲ ವಿಮಾನದಲ್ಲಿ ಕನ್ನಡಿಗರಿದ್ರು ಎರಡನೇ ವಿಮಾನದಲ್ಲೂ ಕೂಡ ಕನ್ನಡಿಗರಿದ್ರು ದೆಹಲಿಗೆ ಬಂದಿಳಿದಂಥ ಕನ್ನಡಿಗರು ಕರ್ನಾಟಕ ಭವನದಲ್ಲಿ ಉಳ್ಕೊಂಡಿದ್ದಾರೆ ನಿಮ್ದು ಅಡ್ರೆಸ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿದ್ರು हमने चर्चा की उनके छात्र से और उनकी इधर हो जाओ साइड दे दो भारत सरकार प्रधानमंत्री भारत सरकार और भारत का हर एक नागरिक इससे बात नहीं हमारी क्या व्यवस्था की जा रही है देखिए जो व्यवस्था वहाँ है उसे आप भी अच्छी तरह से परिचित हैं जो युद्ध का वातावरण वहाँ है उस वातावरण में भी हम लोग दोनों सरकारों से बात करें हमारे नागरिकों को हर सुविधा प्राप्त करवाने के लिए और उनको सुरक्षित वापस हमने चर्चा की उनके छात्र से और उनकी इधर हो जाओ साइड दे दो भारत सरकार प्रधानमंत्री भारत सरकार और भारत का हर एक नागरिक इससे बात नहीं हमारी क्या व्यवस्था की जा रही है देखिए जो व्यवस्था वहाँ है उसे आप भी अच्छी तरह से परिचित हैं जो युद्ध का वातावरण वहाँ है उस वातावरण में भी हम लोग दोनों सरकारों से बात करें हमारे नागरिकों को हर सुविधा प्राप्त करवाने के लिए और उनको उक्रेन बंदंत कन्नडिगरन्न नम्म प्रतिनिधि धरणेश भूकनकेरे मातनाडिसिद्दारे ಏನು ಹೇಳಿದ್ದಾರೆ ವಿದ್ಯಾರ್ಥಿಗಳು ನೋಡ್ಕೊಳ್ಳೋಣ ಸ್ವಲ್ಪ ದೂರ ತುಂಬಾ ಜನ ಸ್ಟೂಡೆಂಟ್ಸ್ ಇನ್ನೂ ಅಲ್ಲಿ ಸಿಗಾಕೊಂಡಿದ್ದಾರೆ ಇನ್ನು ನಮ್ಮ ಯೂನಿವರ್ಸಿಟಿ ಅವರೇ ತುಂಬಾ ಜನ ಸಿಗ ಯಾವ ನಗರದಲ್ಲಿ ಓದ್ತಿದ್ರು ಮತ್ತು ಏನು ನಿಮ್ಮ ನಾನು ಗೋವಿಂದನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಚನ್ನಪಟ್ಟಣ ಇಂದ ಅದು ಜೀವಿಂದ ಏನಿದ್ರು 1500 ಪ್ಲಸ್ ಕಿಲೋಮೀಟರ್ಸ್ ಇದೆ ಆದರೆ ಇವಾಗ ನಾವು ಇಲ್ಲಿ ಬಂದು ಬರೋದಕ್ಕೆ ಇಂಡಿಯನ್ ಎಂಬಸಿ ತುಂಬಾ ಹೆಲ್ಪ್ ಮಾಡಿದೆ ನಾವು ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಿಲ್ಲ ಯಾಕಂದ್ರೆ ಪೇರೆಂಟ್ಸ್ ತುಂಬಾ ವರಿ ಆಗಿದ್ರು ನಮ್ಮ ಬಗ್ಗೆ ಅವರು ಅಳ್ಕೊಂಡು ಫೋನ್ ಮಾಡೋರು ಏನಾಗ್ಬಿಟ್ಟಿದೆ ನಿಮಗೆ ಏನು ನಿಮ್ಮ ಪರಿಸ್ಥಿತಿ ಏನು ಬರ್ತೀರಾ ವಾಪಸ್ ಅಂತ ನಮಗೆ ಭಯ ಆಗುತ್ತೆ ಅಂತ ಬಟ್ ಇಲ್ಲಿ ತನಕ ಬರೋಕ್ಕೆ ಹೆಲ್ಪ್ ಮಾಡಿರೋ ಇಂಡಿಯನ್ ಎಂಬಸಿ ಮತ್ತು ಕರ್ನಾಟಕ ಗವರ್ಮೆಂಟ್ ತುಂಬ ಥ್ಯಾಂಕ್ಸ್ ಇವಾಗ ಖುಷಿ ಆಗ್ತಿದೆ ಇದಕ್ಕೆ ಬಂದಿದೆ ನಾವತ್ತು ಹೆಂಗೆ ಅವ್ರು ತುಂಬ ಹಳೋರು ನಾವು ಏನೂ ಆಗಿಲ್ಲ ಸುಮ್ಮನೆ ಇರು ಏನು ಆಗ್ತಾ ಇಲ್ಲ ಇಲ್ಲಿ ನಾವು ನಮ್ಗೇನು ಅಷ್ಟೊಂದು ಎಫೆಕ್ಟ್ ಆಗ್ತಿಲ್ಲ ಅಂತ ಸುಮ್ಮನೆ ಹೇಳ್ತಿದ್ವಿ ಯಾಕೆ ಅಂದ್ರೆ ಅವರು ಎಲ್ಲಿ ವರಿ ಮಾಡ್ಕೊಂತಾರೆ ಅಂತ ಬಟ್ ಫೋನ್ ಮಾಡಿದಾಗೆಲ್ಲ ತುಂಬಾ ವರಿಯಾಗೇ ಇದ್ರು ಆದ್ರೂ ಹೆಂಗೋ ಇಲ್ಲಿ ತನಕ ಬಂದ್ವಿ ಅದೇ ಖುಷಿ ಆಗಿದೆ ಅಲ್ಲಿ ಹೇಗಿದೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಕೀಗಲ್ ಅನ್ಸುತ್ತೆ ಇವಾಗ ಬಾಂಬ್ ಬ್ಲಾಸ್ಟ್ ಎಲ್ಲ ನಡೀತಿದೆ ತುಂಬಾ ನಮ್ಮ ಯೂನಿವರ್ಸಿಟಿಯಿಂದಲೇ ಜನ ಸಿಗಾಕೊಂಡಿದ್ದಾರೆ ಕೀಗಲ್ಲಿ ಹೋಗಿ ಬಿಕಾಸ್ ಕೀವ್ ಏರ್ಲೈನ್ಸ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಇವಾಗ ಅಲ್ಲಿ ಫ್ಲೈಟ್ ಹತ್ತಬೇಕಿತ್ತು ಬಟ್ ಆ ಸ್ಟೂಡೆಂಟ್ಸ್ ಎಲ್ಲ ಅಲ್ಲೇ ಸಿಗಾಕೊಂಡ್ಬಿಟ್ಟಿದ್ದಾರೆ ಮೆಟ್ರೋ ಸ್ಟೇಷನ್ಸ್ ಅಲ್ಲಿ ಮಲಗಿದ್ದಾರೆ ರೋಡಲ್ಲೆಲ್ಲ ಮಲಗಿದ್ದಾರೆ ಏರ್ಲೈನ್ಸ್ಗೋಸ್ಕರ ಬಟ್ ನಾವಂದ್ರೆ ಚನ್ನಪ್ಪಿಯಿಂದ ರೊಮೇನಿಯನ್ ಬಾರ್ಡರ್ ಕರ್ಕೊಬಂದು ಅಲ್ಲಿಂದ ಕರ್ಕೊಬಂದ್ರು ಸೊ ಅದಕ್ಕೆ ನಮ್ಗೆ ಬರೋಕ್ಕಾಯ್ತಿಲ್ಲ ಈಗ ಇಲ್ಲಿ ಇನ್ನೊಬ್ರು ವಿದ್ಯಾರ್ಥಿಗಳು ಮಾತಾಡ್ತಾರೆ ನಿಮ್ಗೆ ಯಾವಾಗ ಗೊತ್ತಾಯ್ತು ಗೊತ್ತಿರೋ ಹಾಗೆ ರಷ್ಯಾ ಮತ್ತೆ ಯುಕ್ರೇನ್ ಡಿಪ್ಲೊಮ್ಯಾಟಿಕ್ ಅಷ್ಟು ಸೀರಿಯಸ್ ತಗೊಂಡಿರ್ಲಿಲ್ಲ ನಾವು ಲೈಕ್ ಹೌದು ಮಾಡ್ತಾರೆ ಲೈಕ್ ಅದು ಕಂಟ್ರಿ ಮತ್ತೆ ಡಿಪ್ಲೊಮ್ಯಾಟಿಕ್ ಕಂಡೀಷನ್ ಇರುತ್ತೆ ಅಂತ ಆದ್ರೆ ಇದು ಸಡನ್ ಇನ್ವೇಷನ್ ಆಗಿರೋದ್ರಿಂದ ಯಾರಿಗೂ ಗೊತ್ತಿರಲಿಲ್ಲ ಹೌದು ಇಂಡಿಯನ್ ಎಂಬಸಿಯಿಂದ ನೋಟಿಫಿಕೇಶನ್ ಬಂದಿತ್ತು ಎವಾಕ್ಯುಯೇಟ್ ಮಾಡಲಿಕ್ಕೆ ಎಲ್ಲ ಸ್ಟೂಡೆಂಟ್ಸ್ ಟಿಕೆಟ್ ಬುಕ್ ಮಾಡಿದ್ದಾರೆ ಟಿಕೆಟ್ ಪ್ರೈಸ್ ಕೂಡ ತುಂಬಾ ಜಾಸ್ತಿ ಆಗಿತ್ತು ಎಲ್ಲರೂ ಆಫರ್ ಮಾಡೋ ರೇಂಜ್ಗೇನು ಗೊತ್ತಿಲ್ಲ ಅದಾಗಿ ಲೈಕ್ ಒಂದಿನದಲ್ಲಿ ಅರೌಂಡ್ 2 to 3 ಫ್ಲೈಟ್ಸ್ ಇರೋಕ್ಕೆ ಸಾಧ್ಯ ಅವರು ಅನೌನ್ಸ್ ಮಾಡಿರೋ ಎವಾಕ್ಯುಯೇಷನ್ ಮಾಡಿ ಅಂತ ಅನೌನ್ಸ್ ಮಾಡಿರೋ ಡೇಟ್ ಆಗಿ 4-5 ದಿನಕ್ಕೆ ಎಲ್ಲರೂ ಆಲ್ಮೋಸ್ಟ್ ಹೋಗಿದ್ದಾರೆ ಅದಾಗಿ 6th or 7th ಡೇಗೆ ರಷ್ಯಾ ಇನ್ವೈಟ್ ಮಾಡಿದ್ರು ತುಂಬಾ ಜನ ಸ್ಟೂಡೆಂಟ್ಸ್ ರೊಮೇನಿಯಾ ಬಾರ್ಡರ್ ಅಲ್ಲಿ ಟ್ರಾಫಿಕ್ ತುಂಬಾ ಹೈ ಆಗಿದೆ ಅಲ್ಲಿ ಎಲ್ಲರದು ಲೈಕ್ ನಮ್ದು ಪಾಸ್ಪೋರ್ಟ್ ವೆರಿಫಿಕೇಶನ್ ಆಗಿ ಒಬ್ಬೊಬ್ಬರನ್ನೇ ತರೋಲಿ ಚೆಕ್ ಮಾಡಿ ಅವ್ರು ಬಿಡೋದ್ರಿಂದ ತುಂಬಾ ಅಂದ್ರೆ ತುಂಬಾ ಟೈಮ್ ತಗೊಳ್ತದೆ ಲೋಕಲ್ ಸಿಟಿಸನ್ಸ್ ಇರ್ತಾರೆ ನಮ್ದು ಬಸ್ಸಸ್ ಎಲ್ಲ ಇರುತ್ತೆ ಟ್ರಾಫಿಕ್ ಅಂತ ಹೆವಿ ಟ್ರಾಫಿಕ್ ಇದೆ ಕರ್ನಾಟಕ ಭವನಕ್ಕೆ ಕರ್ನಾಟಕ ಭವನದಲ್ಲಿ ಕಳಿಸ್ಕೊಡ್ತಾರೆ ಇನ್ನು ಮೊದಲ ವಿಮಾನ ಬಂದಿದ್ದು ನಿನ್ನೆ ರಾತ್ರಿ 8 ಗಂಟೆಗೆ ಮುಂಬೈಗೆ ಬಂದಿದ್ದು ಮೊದಲ ವಿಮಾನ ಯುದ್ಧ ಭೂಮಿಯಿಂದ ಭಾರತೀಯರನ್ನ ರಕ್ಷಣೆ ಮಾಡುವಂತಹ ಹಂತದಲ್ಲಿ ಮೊದಲ ವಿಮಾನದಲ್ಲಿ ಮುಂಬೈಗೆ 219 ಜನ ಆಗಮಿಸಿದ್ರು ರೊಮೇನಿಯಾದಿಂದ ಬಂದಂಥ ವಿಮಾನ ಇದು ಮೊದಲ ಹಂತದಲ್ಲಿ ಮೊದಲ ಫ್ಲೈಟ್ ಬಂತಲ್ಲ ಅದು ಮುಂಬೈಗೆ ಬಂದಿದ್ದು ಛತ್ರಪತಿ ಶಿವಾಜಿ ಆ ಒಂದು ಏರ್ಪೋರ್ಟ್ಗೆ ಬಂದಿದ್ದಂಥದ್ದು ಅದರಲ್ಲಿ 219 ಜನ ಬಂದರು ಆ 219 ಜನರಲ್ಲಿ 12 ಜನ ಕನ್ನಡಿಗ ವಿದ್ಯಾರ್ಥಿಗಳಿದ್ದರು ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡ್ರು ಕೇಂದ್ರ ಸಚಿವರಾಗಿರುವಂಥ ಪಿಯೂಷ್ ಗೋಯಲ್ ಅವರು ಸ್ವಾಗತವನ್ನು ಕೋರಿದ್ರು ಮುಂಬೈಗೆ ಬಂದಿದ್ದಾರೆ 12 ಜನ ಕನ್ನಡಿಗ ವಿದ್ಯಾರ್ಥಿಗಳು ಈ ಮೊದಲ ಹಂತದಲ್ಲಿ ಮೊದಲ ವಿಮಾನ ಬಂದಿದ್ದು ಮುಂಬೈಗೆ ಅದರಲ್ಲಿ 219 ಜನ ಭಾರತೀಯರು 219 ಜನರಲ್ಲಿ 12 ಜನ ಕನ್ನಡಿಗ ಕರ್ನಾಟಕದ ವಿದ್ಯಾರ್ಥಿಗಳಿದ್ದಾರೆ ಎರಡನೇ ವಿಮಾನ ಬಂದಿದ್ದು ದೆಹಲಿಗೆ ಅದು ಕೂಡ ರೊಮೇನಿಯಾದಿಂದ ಬಂದಿದ್ದು ಅದರಲ್ಲಿ 240 ಜನ ಬಂದರು ಭಾರತೀಯರು ಆ 240 ಜನರಲ್ಲಿ 13 ಜನ ಕರ್ನಾಟಕದವರು ಕನ್ನಡಿಗ ವಿದ್ಯಾರ್ಥಿಗಳು ಟೋಟಲ್ ಆಗಿ ಈ 2 ವಿಮಾನದಲ್ಲಿ 25 ಜನ ವಿದ್ಯಾರ್ಥಿಗಳು ಬಂದಂತಾಯಿತು ಕನ್ನಡಿಗರು ನಾ ಭಾರತೀಯರು ಟೋಟಲ್ ಆಗಿ 259 ಜನ 2 ವಿಮಾನದಲ್ಲಿ ಬಂದಂತಾಗಿರುವಂಥದ್ದು 459 ಜನ ಬಂದಿರುವಂಥದ್ದು 2 ಫ್ಲೈಟ್ನಲ್ಲಿ ಇನ್ನೂ 2 ಫ್ಲೈಟ್ಗಳು ನಾನು ಕೆಲವೇ ಹೊತ್ತಿನಲ್ಲಿ ರೀಚ್ ಆಗುತ್ತೆ ಭಾರತಕ್ಕೆ. So I had that trust in my Indian government that Indian government will definitely bring us all home. So Indian government में तो हम शक कर ही नहीं सकते क्योंकि विदेश में जो है वो घर तो जरूर आएगा. तो हमें डर तो जरूर बिल्कुल नहीं था. हाँ, एक सुबह जब खारकी पे बम फटे तो हमें था कि यार अब क्या होगा, हम वापस कैसे आएंगे. लेकिन हमें था कि हमारी सरकार कुछ ना कुछ तो कर ही लेगी यार, हम भारत से हैं, हम कभी ना कभी मतलब वापस तो जरूर आएंगे. तो हाँ, डर का माहौल था, कुछ न्यूज पे कुछ कभी कभी लोग पैनिक कर जा रहे थे, उसमें क्या कोई गलती नहीं है क्योंकि भगदड़ जैसी सिचुएशन हो चुकी थी, लेकिन सब बहुत अच्छा था। यस, बहुत अच्छा लग रहा है हम लोगों को और थैंक यू मैं शुक्रिया अदा करना चाहूँगा हमारे माननीय प्रधानमंत्री जी नरेंद्र मोदी जी का, जिन्होंने इतनी मेहनत से हमें वहाँ से निकाला, और हमारे एमडी हाउस के हेड माननीय श्री सुनील जी शर्मा, उन्होंने हमारी व्यवस्था की चरणी। ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ। ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಭೂಕನಕೆರೆ ಹಾಗೆ ನಮ್ಮ ಬೆಂಗಳೂರಿನ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಇದ್ದಾರೆ। ಮೊದಲದಾಗಿ ದೆಹಲಿಗೆ ಹೋಗ್ತೀನಿ, ಗುಡ್ ಮಾರ್ನಿಂಗ್ ಧರಣೇಶ್। ಇದು ಅತ್ಯಂತ ದೊಡ್ಡ ಏರ್ ಲಿಫ್ಟ್ ಭಾರತದ ಮಟ್ಟಿಗೆ ಅಂಶೋದಾದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂದ್ರೆ 20,000 ಜನ ಭಾರತೀಯರನ್ನ ಕರ್ಕೊಂಡು ಬರುವಂತದ್ದು, ಅದು ಯುದ್ಧ ನಡೀತಾ ಇರುವಂತ ಒಂದು ದೇಶದಲ್ಲಿ ಅಂದ್ರೆ ಸಾಮಾನ್ಯದ ವಿಚಾರ ಅಂತೂ ಅಲ್ವೇ ಅಲ್ಲ। ಇದುವರೆಗೂ ಭಾರತ ಸಾಕಷ್ಟು ಏರ್ ಲಿಫ್ಟ್ ಗಳನ್ನ ಮಾಡಿದೆ, ಯಶಸ್ವಿಯಾಗಿ ಏರ್ ಲಿಫ್ಟ್ ಮಾಡಿರುವಂತದ್ದು, ಇದು ಕೂಡ ಅದರ ಒಂದು ಭಾಗವಾಗಲಿದೆ। ಈಗ ಆಪರೇಷನ್ ಗಂಗಾ ಹೆಸರಿನಲ್ಲಿ ಯಾವ ರೀತಿಯಾಗಿ ಏರ್ ಲಿಫ್ಟ್ ನಡೀತಾ ಇದೆ, ನೆಕ್ಸ್ಟ್ ಬರುವಂತ ಫ್ಲೈಟ್ ಗಳು ಯಾವಾಗ ಬರ್ತವೆ, ಈಗ ದೆಹಲಿಗೆ ಬಂದಿರುವಂತ ಕನ್ನಡಿಗರು ಹೇಗಿದ್ದಾರೆ, ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ? ಪೃಥ್ವಿರಾಜ, ಆಕ್ಚುಲಿ ಈಗ ಆಪರೇಷನ್ ಗಂಗಾ ಎನ್ನುವಂತ ಹೆಸರಿನಲ್ಲಿ ಅಲ್ಲಿ ಉಕ್ರೇನ್ನಲ್ಲಿ ಸಿಲುಕಿದ್ದಂತಹ ಭಾರತದವರನ್ನ ಭಾರತಕ್ಕೆ ಕರೆತರುವಂತಹ ಕೆಲಸಗಳು ಆಗ್ತಿದ್ದಾವೆ। ಈಗಾಗಲೇ 2 ವಿಮಾನಗಳು ಉಕ್ರೇನ್ನಿಂದ ಅಂದ್ರೆ ಉಕ್ರೇನ್ನಿಂದ ರುಮೇನಿಯಾಗೆ ಅಲ್ಲಿಂದ ಬೈ ರೋಡ್ ಕರೆಸಿ ರುಮೇನಿಯಾದಿಂದ ಏರ್ ಲಿಫ್ಟ್ ಮಾಡಲಾಗ್ತಾ ಇದೆ ಭಾರತಕ್ಕೆ। ಈಗ ಒಂದು ವಿಮಾನ ಮುಂಬೈಗೆ, ಮತ್ತೊಂದು ವಿಮಾನ ದೆಹಲಿಗೆ। ಮುಂಬೈಗೆ 219 ಜನ ವಿದ್ಯಾರ್ಥಿಗಳು ಬಂದು ನಿನ್ನೆ ರಾತ್ರಿ ಬಂದಿದ್ರು। ಈಗ ಡೆಲ್ಲಿಗೆ ಮಧ್ಯರಾತ್ರಿ 3:30 ಸುಮಾರಿಗೆ 240 ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ। ಅಂದರೆ 459 ವಿದ್ಯಾರ್ಥಿಗಳನ್ನು ಈಗ ಭಾರತಕ್ಕೆ ಕರೆತರಲಾಗಿದೆ। ಸೊ ಇದರ ಪೈಕಿ ಕರ್ನಾಟಕದವರು ಅಂತ ನಾವು ಗಮನಿಸೋದಾದರೆ 12 ಮಂದಿ ಮುಂಬೈಗೆ ಬಂದಿದ್ರು, ಈಗ 13 ಮಂದಿ ದೆಹಲಿಗೆ ಬಂದಿಳಿದಿದ್ದಾರೆ। ಅಂದರೆ 25 ಜನ ಈಗ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಸೇಫ್ ಆಗಿ ತಾಯ್ನಾಡಿಗೆ ಬಂದಿದ್ದಾರೆ, ಭಾರತಕ್ಕೆ ಬಂದಿದ್ದಾರೆ। ಮುಂಬೈಲಿರೋರು ಈಗ ಆಲ್ಮೋಸ್ಟ್ ಬೆಂಗಳೂರನ್ನ ರೀಚ್ ಆಗಿದ್ದಾರೆ। ದೆಹಲಿಯಲ್ಲಿರುವಂಥವರು ದೆಹಲಿಯ ಕರ್ನಾಟಕ ಭವನದಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ। ಮತ್ತೊಂದು ಫ್ಲೈಟ್ ಬರ್ತಾ ಇದೆ ಈಗ, 3ನೇ ವಿಮಾನ, ಅದರಲ್ಲಿ ಮತ್ತೆ 5 ಜನ ಕರ್ನಾಟಕದ ವಿದ್ಯಾರ್ಥಿಗಳು ಬರ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ। ಎಲ್ಲರನ್ನೂ ನಂತರದಲ್ಲಿ ಕರ್ನಾಟಕ ಸರ್ಕಾರ ದೆಹಲಿಯಿಂದ ಬೆಂಗಳೂರಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ। ಈಗ ಇದು ಇಷ್ಟು ಇಲ್ಲಿವರೆಗೆ ಬಂದಿರುವಂಥವ್ರು। ಇದಾದಮೇಲೆ ಬೆಳಿಗ್ಗೆ 9 ಗಂಟೆಗೆ ಮತ್ತೊಂದು ಫ್ಲೈಟ್ ಬರುತ್ತೆ, ಅದು ಮುಂಬೈಗೆ ಬರುತ್ತೆ ಅಂತ ಹೇಳಲಾಗ್ತಿದೆ। ಸೊ ಇಷ್ಟರ ಹೊರತುಪಡಿಸಿ ಮತ್ತೆ ಇವತ್ತು ವಿಶೇಷ ವಿಮಾನಗಳನ್ನು ರುಮೇನಿಯಾಗೆ ಕಳಿಸ್ಕೊಡ್ಲಾಗ್ತಿದೆ ಭಾರತ ಸರ್ಕಾರದ ವತಿಯಿಂದ। ಅಲ್ಲಿ ಮತ್ತಷ್ಟು ಭಾರತೀಯರನ್ನು, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ಕರೆತರಲಿಕ್ಕೆ ವಿಮಾನಗಳು ಹೋಗ್ತಿದ್ದಾವೆ। ಸೊ ಇನ್ನು ಅಲ್ಲಿ ಪರಿಸ್ಥಿತಿಗಳು ಹೇಗೆ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳು ನ್ಯೂಸ್ 18 ಕನ್ನಡ ಜೊತೆಗೆ ಹಂಚ್ಕೊಳ್ತಾ ಇದ್ರು। ಭಾಳ ಭೀಕರವಾದಂಥ ಪರಿಸ್ಥಿತಿ ಇದೆ, ಅಂದರೆ ಯುದ್ಧದ ಚಿತ್ರಣ ಒಂದು ಕಡೆ, ಅಲ್ಲಿ ರಷ್ಯಾದ ದಾಳಿ ತೀವ್ರಗೊಳ್ತಿದೆ, ಅದರ ಪರಿಣಾಮಗಳು ಭಾಳ ಅವರನ್ನು ಸಂಕಷ್ಟಕ್ಕೀಡು ಮಾಡಿದ್ದಾವೆ ಅನ್ನೋ, ಸಂಕಷ್ಟಕ್ಕೆ ಮತ್ತು ಆತಂಕಕ್ಕೆ ಈಡು ಮಾಡಿದ್ದಾವೆ। ಅದಲ್ಲದೆ ಅಲ್ಲಿಗ ಅವ್ರಿಗೆ ಭಾಳಷ್ಟು ಸಮಸ್ಯೆ ಆಗ್ತಿದೆ, ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಿದೆ। ಈಗ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ನಮಗೆ ಅಷ್ಟು ಕಮ್ಯುನಿಕೇಷನ್ ಗ್ಯಾಪ್ ಆಗಲಿಲ್ಲ, ಯಾಕೆಂದರೆ ನೆಟ್ವರ್ಕು ಅಥವಾ ಕರೆಂಟಿನ ಸಮಸ್ಯೆ ಆಗಲಿಲ್ಲ। ಬಟ್ ಈಗ ಅವರೆಲ್ಲರೂ ಕೂಡ ಅಲ್ಲಿ ಕೆಲವು ಕಡೆ ಕರೆಂಟ್ ಇಲ್ಲ, ಕೆಲವು ಕಡೆ ನೆಟ್ವರ್ಕ್ ಕೆಲಸ ಮಾಡ್ತಾ ಇಲ್ಲ, ಅದರಿಂದಾಗಿ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಿದೆ। ಅಲ್ಲಿನ ವಿದ್ಯಾರ್ಥಿಗಳು ಭಾರತದ ರಾಯಭಾರಿ ಕಚೇರಿಯನ್ನು ಸಂಪರ್ಕಿಸ್ಲಿಕ್ಕೆ ಅಥವಾ ಕರ್ನಾಟಕ ಸರ್ಕಾರವನ್ನು ಸಂಪರ್ಕಿಸ್ಲಿಕ್ಕೆ ಅಥವಾ ಅವರ ಪೇರೆಂಟ್ಗಳಿಗನ್ನು ಸಂಪರ್ಕಿಸಲಿಕ್ಕೆ ತೊಂದರೆ ಆಗ್ತಿದೆ। ಮತ್ತೆ ಪೇರೆಂಟ್ಗಳು ಸಹಜವಾಗಿ ಆತಂಕಕ್ಕೆ ಒಳಗಾಗಿದ್ದಾರೆ, ಪದೇ ಪದೇ ಫೋನ್ ಮಾಡ್ತಿರ್ತಾರೆ, ಮತ್ತು ಅವ್ರಿಗೆ ಫೋನ್ ಮುಖಾಂತರ ನಾವು ಸಂತೈಸಬೇಕಾಗಿರ್ತದೆ। ಬಟ್ ಆದರೆ ಇಲ್ಲಿ ಆ ಥರದ ಕೆಲಸಗಳು ಮಾಡಲಿಕ್ಕೆ ಅಂತಂದರೆ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಿದೆ, ಅಲ್ಲಿ ನೆಟ್ವರ್ಕ್ನ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ। ಇನ್ನೊಂದು ಕಡೆ ಅಲ್ಲಿ ಈಗ ಕೀವ್ ನಗರದಲ್ಲಿ ಮತ್ತು ರಷ್ಯಾ ಗಡಿ ಕಡೆ ಇರುವಂತಹ ಜನರು ಈ ರುಮೇಲಿಯಾ, ಸ್ಲೋವಾಕಿಯಾ ಮತ್ತು ಹಂಗೇರಿ ಹಾಗೂ ಪೋಲೆಂಡ್, ಅದೇ ಸವಾಲು ಇರುವಂಥದ್ದು ಭಾರತಕ್ಕೆ, ಪೂರ್ವ ಭಾಗದಲ್ಲಿ ಇರುವಂತಹ ಭಾರತೀಯರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡುತ್ತೆ ಅನ್ನುವಂಥದ್ದೇ ದೊಡ್ಡ ಸವಾಲು ಇರುವಂಥದ್ದು। ವೆಸ್ಟರ್ನ್ ಪಾರ್ಟ್ಸ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬಂದ್ರು, ಬಟ್ ನಾರ್ಥರ್ನ್ ಪಾರ್ಟ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳ ರಕ್ಷಣೆ ಯಾವ ರೀತಿಯಾಗಿ ಅನ್ನುವಂಥ ಸವಾಲನ್ನು ಭಾರತ ಯಾವ ರೀತಿಯಾಗಿ ಮೆಟ್ಟಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕು। ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತನಕ ಡೀಟೈಲ್ ಆಗಿ ಅದ್ರ ಬಗ್ಗೆ ಅಪ್ಡೇಟ್ಸನ್ನು ನೀಡಿದ್ದಕ್ಕೆ। ಇನ್ನು ಮುಂಬೈನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ 12 ಜನ ವಿದ್ಯಾರ್ಥಿಗಳು, ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರನ್ನ ರೀಚ್ ಆಗಲಿರುವಂತದ್ದು ಅದರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ಅಪ್ಡೇಟ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.